ಭಾರತದ ಸ್ವಿಟ್ಜರ್ಲ್ಯಾಂಡ್, ಕರ್ನಾಟಕದ ಕಾಶ್ಮೀರ, ವಿಶಿಷ್ಟ ಸಂಸ್ಕೃತಿಗೆ ಹೆಸರಾದ ಮತ್ತು ಮಹಾನ್ ಯೋಧರಿಗೆ ಜನ್ಮ ನೀಡಿದ ಭೂಮಿ ಕೊಡಗು. ಇಲ್ಲಿ ಜನಿಸಿದವರು ಅಜ್ಜಿ ಕುಟ್ಟೀರ ಕಾರ್ಯಪ್ಪ ಸುಬ್ಬಯ್ಯ, ಎಕೆ ಸುಬ್ಬಯ್ಯ ಎಂದೇ ಪ್ರಖ್ಯಾತರಾದ ಸಭ್ಯ ರಾಜಕಾರಣಿ, ಹೆಸರಾಂತ ನ್ಯಾಯವಾದಿ, ರಾಜಕೀಯ ಮುತ್ಸದ್ದಿ, ವಿಚಾರವಾದಿ, ವಿಧಾನ ಪರಿಷತ್ನ ಮಾಜಿ ಸದಸ್ಯರು ಮತ್ತು ನಾಯಕರು. ವಿಧಾನ ಪರಿಷತ್ನ ಕಾರ್ಯವೈಖರಿ ಏನು ಎಂಬುದನ್ನು ಕರ್ನಾಟಕ ರಾಜ್ಯಕ್ಕೆ ಮಾತ್ರವಲ್ಲದೆ ಇಡೀ ಭಾರತ ದೇಶಕ್ಕೆ ತೋರಿಸಿಕೊಟ್ಟವರು. ಇವರು ಜನಿಸಿದ್ದು 1934 ಆಗಸ್ಟ್ 9 ಕೊಡಗು ಜಿಲ್ಲೆಯ ಹುದಿಕೇರಿ ಸಮೀಪದ ಕೋಣಗೇರಿಯಲ್ಲಿ. ತಂದೆ ಅಜ್ಜಿ ಕುಟ್ಟೀರ ಕಾರ್ಯಪ್ಪ, ತಾಯಿ ಚಿಣ್ಣವ್ವ ಈ ದಂಪತಿಗಳ ಏಕಮೇವ ಪುತ್ರರಿವರು. 3 ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡ ಬಾಲಕ ಸುಬ್ಬಯ್ಯ ಪ್ರಾಥಮಿಕ ಶಿಕ್ಷಣವನ್ನು ಹರಿಹರದಲ್ಲಿ, ಪ್ರೌಢ ಶಿಕ್ಷಣವನ್ನು ಟಿ ಶೆಟ್ಟಿಗೇರಿಯ ಸರ್ಕಾರಿ ಶಾಲೆಯಲ್ಲಿ ಪೂರೈಸಿದರು. ಎಸ್ಎಸ್ಎಲ್ಸಿಯನ್ನು ಹುದಿಕೇರಿಯ ಜನತಾ ಪ್ರೌಢಶಾಲೆಯಲ್ಲಿ ಪಡೆದರು. ಪಿಯುಸಿಯ ನಂತರ ಬಡತನದಿಂದ ವಿದ್ಯಾಭ್ಯಾಸ ಮಾಡಲಾಗದೆ ಅಧ್ಯಾಪಕರಾಗಿ ಕೆಲಸ ಮಾಡಿದರು. ಬಳಿಕ ಆರೋಗ್ಯ ಇಲಾಖೆಯಲ್ಲಿ ಗುಮಾಸ್ತರಾಗಿ ಸರ್ಕಾರಿ ನೌಕರಿಯನ್ನು ಮಾಡುತ್ತಿದ್ದಾಗ ಕುಟುಂಬದ ವಕೀಲ ಬಂಧುವೊಬ್ಬರಿಂದ ಅವಮಾನಿತರಾಗಿ ಸರ್ಕಾರಿ ನೌಕರಿ ತೊರೆದು ಛಲದಿಂದ ಮತ್ತೆ ಮಡಿಕೇರಿಯ ಆಗಿನ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಬಿಎಸ್ಸಿ ಪದವಿಯನ್ನು ಗಳಿಸಿದರು. 1963 ಮೈಸೂರಿನ ಶಾರದಾ ವಿಲಾಸ ಕಾನೂನು ಕಾಲೇಜಿನಲ್ಲಿ ಪದವಿ ಪಡೆದ ಎಕೆ ಸುಬ್ಬಯ್ಯ ಅವರು 1964 ವಿರಾಜಪೇಟೆಯಲ್ಲಿ ವಕೀಲಿ ವೃತ್ತಿಯನ್ನು ಆರಂಭಿಸಿದರು. ವಕೀಲರಿದ್ದಾಗಲೇ ರಾಜಕೀಯದತ್ತ ಆಸಕ್ತಿ ಬೆಳೆಸಿಕೊಂಡಿದ್ದ ಇವರು 18 ರಾಜಕಾರಣಿಯಾಗುವ ಎಲ್ಲ ಅರ್ಹತೆಯನ್ನು ಪಡೆದಿದ್ದರು. 1968 ತಮ್ಮ 34 ಪ್ರಾಯದಲ್ಲಿ ಅಂದಿನ ಕೊಡಗು, ಮಂಗಳೂರು ಮತ್ತು ಮೈಸೂರು ಪ್ರಾಂತ್ಯಗಳನ್ನೊಳಗೊಂಡ ಈಶಾನ್ಯ ಪದವೀಧರರ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಗೊಂಡು ಕರ್ನಾಟಕ ವಿಧಾನ ಪರಿಷತ್ಗೆ ಮೊದಲ ಬಾರಿಗೆ ಪ್ರವೇಶಿಸಿದರು. 1974 ಎರಡನೇ ಬಾರಿಗೆ, 1980 3 ಬಾರಿಗೆ, 1988 ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ 4 ಬಾರಿಗೆ ಶಾಸಕರಾಗಿದ್ದರು. ಹೀಗೆ ರಾಜಕೀಯ ಇತಿಹಾಸದಲ್ಲಿ 24 ಕಾಲ ವಿಧಾನ ಪರಿಷತ್ನಲ್ಲಿದ್ದರು. ತಾವು ಅಲಂಕರಿಸಿದ ಹುದ್ದೆಗೆ ಪ್ರತಿಷ್ಠೆಯನ್ನು ತಂದುಕೊಟ್ಟವರು. ರಾಜಕಾರಣಿಗಳಿಗೆ, ಭ್ರಷ್ಟರಿಗೆ ಸಿಂಹ ಸ್ವಪ್ನವಾಗಿದ್ದವರು. ರಾಜ್ಯದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ರಚನೆಯಾಗಲು ಕಾರಣಕರ್ತರಾದವರು. ಕೊಡಗಿನ ಹಾಗೂ ನಾಡಿನ ರೈತರ ಹಲವಾರು ಜ್ವಲಂತ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಹೋರಾಟ ನಡೆಸಿದ, ರೂಪಿಸಿದ ಹಾಗೂ ಯಶಸ್ವಿಯಾಗಿ ಜಯಿಸಿರುವ ಇವರ ಅನುಭವ ಅಪಾರವಾದದ್ದು. ದಣಿವರಿಯದೆ ಹಲವಾರು ಗಂಟೆಗಳ ಕಾಲ ನಿರರ್ಗಳವಾಗಿ ನಿಂತು ಮಾತನಾಡುವ ಇವರು ಸಮಾಜ ವಿರೋಧಿ ಚಟುವಟಿಕೆ, ಭ್ರಷ್ಟಾಚಾರ ಮೊದಲಾದ ಹಗರಣಗಳನ್ನು ಬಯಲಿಗೆಳೆಯುವಲ್ಲಿ ಸಿದ್ಧಹಸ್ತರೆನಿಸಿದ್ದಾರೆ. ಎಲ್ಲವನ್ನೂ ನ್ಯಾಯಮಾರ್ಗದಿಂದಲೇ ಸಂಪಾದಿಸಬೇಕೆಂಬ ನಂಬಿಕೆ, ಸುಲಭದಲ್ಲಿ ದಕ್ಕಬಹುದಾದ ಅಧಿಕಾರ ಹಾಗೂ ಹಣದ ವ್ಯಾಮೋಹಕ್ಕೆ ಬಲಿಯಾಗದ ಧೋರಣೆ, ಯಾವುದೇ ಪ್ರಭಾವಕ್ಕೊಳಗಾಗದ ನೀತಿ ಇವರನ್ನು ಮತ್ತಷ್ಟು ನಿಷ್ಠುರರನ್ನಾಗಿಯೂ ಬಲಿಷ್ಠರನ್ನಾಗಿಯೂ ಮಾಡಿದೆ. ಇವಾಗ ಇವತ್ತು ಮೌಲ್ಯ ಯಾವುದೂ ಉಳಿದೇ ಇಲ್ಲ. ಮೌಲ್ಯ ಉಳಿದಿದ್ರೆ ಈ ದೇಶದ ರಾಜಕೀಯದಲ್ಲಿ ಯಾರು ಇವತ್ತು ಹಿಡಿತದಲ್ಲಿದ್ದಾರೆ? ಯಾರು ತತ್ವ ಸಿದ್ಧಾಂತಗಳೇನೂ ಇಲ್ಲ. ಯಾರು ಪ್ರಬಲರಿದ್ದಾರೆ? ಜಾತಿ ಹಿಡ್ಕೊಂಡವರು ಮತ್ತು ಹಣ ಗಳಿಸಿದವರು. ಎಲ್ಲ ಪಕ್ಷಗಳು, 3 ಅದರಲ್ಲಿ ಯಾವುದರಲ್ಲೂ ಯಾವ ವ್ಯತ್ಯಾಸವೂ ಇಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಪ್ರಾಮಾಣಿಕತನದಿಂದ ರಾಜಕಾರಣ ಮಾಡಬೇಕು ಅಂತ ಹೇಳುವವರಿಗೆ ಎಲ್ಲೂ ಜಾಗ ಸಿಗದೇ ಇರತಕ್ಕಂಥ ಪರಿಸ್ಥಿತಿ ಇದೆ. ಎ ಕೆ ಸುಬ್ಬಯ್ಯನವರ ದೃಷ್ಟಿಕೋನ, ದೂರದೃಷ್ಟಿ, ರಾಜಕೀಯ ಮುತ್ಸದ್ದಿತನ ಹಾಗೂ ಅವರ ಅಪಾರ ಅನುಭವ ಅವರನ್ನು ಒಬ್ಬ ವಿಶೇಷ ವ್ಯಕ್ತಿಯನ್ನಾಗಿ ರೂಪಿಸಿದೆ. ಯುವಜನಾಂಗಕ್ಕೆ ಸ್ಫೂರ್ತಿದಾಯಕವಾಗಿರುವುದನ್ನು ಗುರುತಿಸಿ ನಾಡಿನಾದ್ಯಂತ ಹಲವಾರು ಸಂಘ ಸಂಸ್ಥೆಗಳು, ಅಭಿಮಾನಿ ಬಳಗದವರು ತುಂಬು ಹೃದಯದಿಂದ ಗೌರವಿಸಿದ್ದಾರೆ. 1964 ಪೊನ್ನಮ್ಮ ಅವರನ್ನು ಮದುವೆಯಾದ ಸುಬ್ಬಯ್ಯನವರಿಗೆ 5
ತಮ್ಮ 76ನೇ ಪ್ರಾಯದಲ್ಲೂ ಇಂದಿಗೂ ವಾರಕ್ಕೆ 2 ದಿನ ಕೊಡಗಿನ ತಮ್ಮ ತೋಟದಲ್ಲಿ ಕೃಷಿ ಚಟುವಟಿಕೆಯಲ್ಲಿ ನಿರತರಾಗಿದ್ದಾರೆ. ಉಳಿದ 5 ದಿನ ಬೆಂಗಳೂರಿನ ಹೈಕೋರ್ಟ್ ವಕೀಲಿ ವೃತ್ತಿಯಲ್ಲಿ ನಿರತರಾಗಿದ್ದಾರೆ. 1975 ರಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ 18 ತಿಂಗಳ ಕಾಲ ಜೈಲುವಾಸ ಅನುಭವಿಸಿರುವ ಇವರ ಹೋರಾಟದ ಕಿಚ್ಚು ಇಂದಿಗೂ ಆರಿಲ್ಲ. ಇತ್ತೀಚೆಗೆ 75 ವರ್ಷ ತುಂಬಿದ ಸಂದರ್ಭದಲ್ಲಿ ನಾಡಿನಾದ್ಯಂತ ಅಭಿಮಾನಿಗಳು 75ನೇ ಜನ್ಮದಿನೋತ್ಸವವನ್ನು ಆಚರಿಸಿ ಹುಟ್ಟೂರಾದ ಹುದಿಕೇರಿಯಲ್ಲಿ ಅಭಿನಂದಿಸಿದ್ದಾರೆ. ಪ್ರಗತಿಪರ ಕೃಷಿಕ, ಕಾಫಿ ಬೆಳೆಗಾರ, ಹೈಕೋರ್ಟ್ ವಕೀಲ, ಸಮಾಜ ಸೇವಕ, ಹೋರಾಟಗಾರ, ಉತ್ತಮ ವಾಗ್ಮಿ, ವಿಧಾನ ಪರಿಷತ್ನ ಮಾಜಿ ಸದಸ್ಯ, ವಿಧಾನ ಪರಿಷತ್ನ ವಿರೋಧ ಪಕ್ಷದ ಮಾಜಿ ನಾಯಕ, ರಾಜ್ಯ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ, ಹೀಗೆ 10 ಹಲವು ವಿಶೇಷತೆಗಳ ಏಕೆ ಸುಬ್ಬಯ್ಯನವರು ಕರ್ನಾಟಕ ಕಂಡ ಅಪರೂಪದ ರಾಜಕಾರಣಿ, ಧೀಮಂತ ಹೋರಾಟಗಾರ.